Okay, students, door is. Students, ivattu fifth semester BCom. Okay, Bangalore Central, Bangalore North, and Bangalore University. Advanced accounting, ellargu syllabus same irutte. Okay na? Namge first chapter bandu accounting for banking companies anta ide. Yavadu accounting for banking companies. See, when the banking company. Bank and you know it's a financial institution. When the financial institution alli yaar itti books of accounts na prepare maartare yaar itti one bank books of accounts na prepare maadare yaav yaav books of accounts na prepare maartare idrella hodana. First, what is a bank? Bank andre eno? So bank is a financial institution where they accept the deposits. Avuda they accept the deposits and lend the loans and advances, or they send the money for needy people. How that? They lend the money for needy people, and also they invest the deposited money in various investments, profitable investments. Andre the public in the deposits na collect mari, adudanna public ko ye yen martare bere avarge yarige loan na avashyakate irutte. ಲೋನ್ ಅವಶ್ಯಕತೆ ಇರತಕ್ಕಂಥವ್ರಿಗೆ ಲೋನ್ಸ್ ಆಗಿ ಕೊಡುತ್ತೆ. ಹಾಗೆ ಆ ಬ್ಯಾಂಕಿಂಗ್ ಕಂಪನಿ ಕೂಡ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಏನ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಅಥವಾ ಬೇರೆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಬೇರೆ ಕಂಪನಿಗಳ ಶೇರ್ಸ್ ಅನ್ನ, ಡಿಬೆಂಚರ್ಸ್ ಅನ್ನ, ಗೋಲ್ಡ್ ಮೇಲೆ, ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬರೆದಿರ್ತಕ್ಕಂಥ ಪ್ರಾಫಿಟ್ ಅನ್ನ ಏನ್ ಮಾಡ್ತಾರೆ, ಡೆಪಾಸಿಟ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಹೌದಾ? ಇಲ್ಲ ಅಂದ್ರೆ ನಿನ್ನ ಹತ್ರ ಡೆಪಾಸಿಟ್ ಕಲೆಕ್ಟ್ ಮಾಡ್ಬಿಟ್ಟು ಬಡ್ಡಿ ಕೊಡೋದಕ್ಕೆ ಸುಮ್ನೆ ಅಲ್ಮನಲ್ಲಿ ಒಂದು ಇಟ್ಕೊಂಡ್ರೆ ಯಾರಾದ್ರೂ ಬಡ್ಡಿ ಕೊಡಕ್ಕಾಗುತ್ತಾ? ಇಲ್ಲ. ಏನ್ ಮಾಡ್ಬೇಕು ನಾವು? ನಾವು ಅದನ್ನ ಯಾರಿಗಾದ್ರೂ ಸಾಲ ಕೊಡ್ಬೇಕಾಗುತ್ತೆ. ಈಗ ರಂಜಿತ್ ಅದೇನ್ ನೋಡ್ತಾ ಇದ್ದೆ ಕೇಳಿಸ್ಕೊಳ್ಳೋದ್ರೆ, ತಲೆ ಬಗ್ಗಿಸ್ಕೊಂಡಿದ್ರೆ ಏನಂತ? ಸೇ ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ. ಏನ್ ಮಾಡ್ಬೇಕೀಗ ಅಂದ್ರೆ ಏನೇನ್ ಅಕೌಂಟ್ಸ್ ನ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ನೋಡಿ, ಎಲ್ಲಾ ಬ್ಯಾಂಕಿಂಗ್ ಕಂಪನಿ ಕೂಡ ಎರಡು ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡುತ್ತೆ. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುತ್ತೆ, ಇನ್ನೊಂದು ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡುತ್ತೆ, ಆಮೇಲಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಯಾವ ತರ ಪ್ರಿಪೇರ್ ಮಾಡುತ್ತೆ ಅಂತ ನೋಡೋಣ. ಓಕೆನಾ? ಈಗ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಂದ್ರೆ ನಾವು ಆಸ್ ಪರ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ನಾವು ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಹಾರಿಜಾಂಟಲ್ ಅಲ್ಲಿ ಪ್ರಿಪೇರ್ ಮಾಡಲ್ಲ. ಏನ್ ಮಾಡ್ತೀವಿ? ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಓಕೆ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೇ ಒಂದು ಪ್ರೊಫಾರ್ಮಾ ತೋರಿಸ್ತೀನಿ, ಎಕ್ಸ್ ವೈ ಝೆಡ್ ಬ್ಯಾಂಕ್ ಅಂತ ಅನ್ಕೋಣ. ಇದು ಏನ್ ಪ್ರಿಪೇರ್ ಮಾಡ್ತಾ ಇದೆ? ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಾ ಇದೆ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರೆ ಫಸ್ಟ್ ನಮ್ಗೆ ಮೂರ್ ಕಾಲಮ್ ಬರುತ್ತೆ. ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ಅಂತ ಅನ್ಕೋಣ, ಇನ್ನೊಂದು ಶೆಡ್ಯೂಲ್ ನಂಬರ್ ಅಥವಾ ಸ್ಕೆಡ್ಯೂಲ್ ನಂಬರ್ ಅಂತ ಹೇಳ್ತೀವಿ, ಇನ್ನೊಂದು ಅಮೌಂಟ್ ಕಾಲಮ್ ಅಂತ ಹೇಳ್ತೀವಿ. ಏನೇನು? ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ ನಂಬರ್, ಅಮೌಂಟ್ ಅಂತ ಹೇಳ್ತೀವಿ. ಈಗ ನಾವು ಸರ್ ಏನಿದು ಶೆಡ್ಯೂಲ್ ನಂಬರ್ ಅಂದ್ರೆ ಏನು? ಸರ್ ನಾವು ಹಿಂದೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿದೀವಿ, ಕರೆಕ್ಟಾ? ಆದ್ರೆ ಆ ಬ್ಯಾಲೆನ್ಸ್ ಶೀಟ್ ಒಂಥರ ಇತ್ತು, ಈಗ ನಾನು ತೋರಿಸ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಬೇರೆ ಇರುತ್ತೆ. ಏನಂತ ಹೇಳುತ್ತೆ? ಫಸ್ಟ್ ಈ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನಾನು ಎರೇಸ್ ಮಾಡ್ಬಿಟ್ಟು ಇದನ್ನ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ? ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಹೇಳ್ತೀನಿ. ಈ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಮೊದಲನೇ ಬರ್ತಕ್ಕಂಥದ್ದು ಏನಿದು? ಶೇರ್ ಕ್ಯಾಪಿಟಲ್. ನೋಡಿ, ಶೇರ್ ಕ್ಯಾಪಿಟಲ್ ಇದು ಶೆಡ್ಯೂಲ್ ನಂಬರ್ ಒನ್ ಅಂತ ಕರಿತೀವಿ. ಶೆಡ್ಯೂಲ್ ನಂಬರ್ ಒನ್ ನೋಡಿ, ಪ್ರತಿ ಎಲ್ಲಾ ಬ್ಯಾಂಕ್ಗಳು ಕೂಡ ಪಬ್ಲಿಕ್ ಕಂಪನಿಗಳು. ಏನದು? ಪಬ್ಲಿಕ್ ಕಂಪನೀಸ್. ಪಬ್ಲಿಕ್ ಕಂಪನೀಸ್ ಅಂದ್ರೆ ಏನು? ಆ ಬ್ಯಾಂಕ್ಗೆ ಏನಾದ್ರೂ ಬಂಡವಾಳ ಬೇಕು ಅಂದ್ರೆ, ಕ್ಯಾಪಿಟಲ್ ಬೇಕು ಅಂದ್ರೆ, ಆ ಬ್ಯಾಂಕ್ಗಳು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡುತ್ತೆ. ಏನ್ ಮಾಡುತ್ತೆ? ಇಶ್ಯೂ ಮಾಡುತ್ತೆ. ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆದ್ರೂ ಆಗಿರ್ಬೋದು.
ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ ಅಥವಾ ಎಷ್ಟು ಆಥರೈಸ್ಡ್ ಕ್ಯಾಪಿಟಲ್ ಇದೆ. ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಏನೋ, ಆ ಒಂದು ಬ್ಯಾಂಕ್ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಪಿಟಲ್ ಅನ್ನ ಶೇರ್ ಕ್ಯಾಪಿಟಲ್ ಮುಖಾಂತರ ಪಬ್ಲಿಕ್ ಇಂದ ಪಡೀಬಹುದು. ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟಿದೆ, ಅದರಲ್ಲಿ ಎಷ್ಟು ಶೇರ್ಸ್ ಅನ್ನ ನಾವು ಇಶ್ಯೂ ಮಾಡಿದೀವಿ, ಇಶ್ಯೂ ಮಾಡಿರೋ ಶೇರ್ಸ್ ಅಲ್ಲಿ ಪಬ್ಲಿಕ್ ಎಷ್ಟು ಪರ್ಚೇಸ್ ಮಾಡಿದೆ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿರೋದ್ರಲ್ಲಿ ನಾವು ಎಷ್ಟು ದುಡ್ಡನ್ನ ಪಬ್ಲಿಕ್ ಇಂದ ಕಾಲ್ ಮಾಡಿದೀವಿ ಅದನ್ನ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನಾವು ಕಾಲ್ ಮಾಡಿರ್ತಕ್ಕಂತ ಕ್ಯಾಪಿಟಲ್ ನ ಎಷ್ಟು ಜನ ಕೊಟ್ಟಿದ್ದಾರೆ ಅದನ್ನ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಲೈಕ್ ದಿಸ್ ವಿ ಹಾವ್ ವೇರಿಯಸ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್. ಕರೆಕ್ಟ್? ಆಥರೈಸ್ಡ್, ಇಶ್ಯೂರ್ಡ್, ಸಬ್ಸ್ಕ್ರೈಬ್, ಕಾಲ್ಡ್ ಅಪ್, ಪೇಡ್ ಅಪ್ ಕ್ಯಾಪಿಟಲ್. ಇದು ಎಲ್ಲಿ ಬರುತ್ತೆ? ಶೇರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ನಾವ್ ಇಷ್ಟ ದಿನ ಏನ್ ಮಾಡ್ತಾ ಇದ್ವಿ ಜನರಲ್ ಆಗಿ ಶೇರ್ ಕ್ಯಾಪಿಟಲ್ ಅಂತ ಅಂಡರ್ಲೈನ್ ಮಾಡ್ಬಿಟ್ಟು, ಹೌದಾ? ಅದಕ್ಕೆ ಹೇಳ ಆಥರೈಸ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಕ್ಯಾಪಿಟಲ್, ಇಶ್ಯೂ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್ ಅಂತ ಎಲ್ಲ ಬರೀತಾ ಇದ್ವಿ. ಆದ್ರೆ ನಾವು ಅಲ್ಲೆಲ್ಲ ಡೀಟೇಲ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯೋ ಹಾಗಿಲ್ಲ. ಅದಕ್ಕೆಲ್ಲ ನಾವೇನ್ ಮಾಡ್ಬೇಕು, ಒಂದು ನೋಟ್ ಅದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ನೋಟ್ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಡೀಟೇಲ್ ಆಗಿ ಆಥರೈಸ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಕಾಲ್ಡ್ ಅಪ್, ಪೇಡ್ ಅಪ್ ಕ್ಯಾಪಿಟಲ್ ಇಷ್ಟು ನಾವು ತೋರಿಸಬೇಕಾಗುತ್ತೆ. ಇನ್ನ ಎರಡನೇದು ಏನಪ್ಪ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಏನು? ಒಂದು ಬ್ಯಾಂಕ್, ಓಕೆನಾ, ಒಂದ್ ಬ್ಯಾಂಕ್ ಆ ಕಂಪನಿ ಗಳಿಸಿರುವಂತ ಪ್ರಾಫಿಟ್ ಅಲ್ಲಿ, ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ ಎಷ್ಟು ರಿಸರ್ವ್ ಅನ್ನ ಎತ್ತಿಟ್ಟಿದೆ, ಯಾವ್ಯಾವ ತರದ ರಿಸರ್ವ್ಸ್ ಎತ್ತಿಟ್ಟಿದೆ ನೋಡಿ. ಅಂಡರ್ ಸೆಕ್ಷನ್ 20 ನಲ್ಲಿ ಒಂದು ರಿಸರ್ವ್ ಇದೆ, ಅದನ್ನೇ ಸ್ಟ್ಯಾಚುಟರಿ ರಿಸರ್ವ್ ಅಂತ ಹೇಳ್ತೀವಿ. ಕರೆಕ್ಟಾ? ಜನರಲ್ ರಿಸರ್ವ್ ಅಂತ ಹೇಳ್ತೀವಿ, ರಿಸರ್ವ್ ಫಂಡ್ ಅಂತ ಹೇಳ್ತೀವಿ. ಸಿ, ಅನೇಕ ತರದ ರಿಸರ್ವ್ಸ್ ಇದೆ. ಆ ಅನೇಕ ತರದ ರಿಸರ್ವ್ಸ್, ಯಾವ್ಯಾವ ತರದ ರಿಸರ್ವ್ಸ್ ಇತ್ತು ಅಂತ ಹೇಳಿ ನಾವು ಇಲ್ಲಿ ಡೀಟೇಲ್ ಆಗಿ ಬರೆಯೋದಿಲ್ಲ. ನಾವು ಅದಕ್ಕೆ ಒಂದು ನೋಟ್ ಅನ್ನ ಕೊಟ್ಟು ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳಿ ಡೀಟೇಲ್ ಆಗಿ ಯಾವ್ಯಾವ್ದು ರಿಸರ್ವ್ಸ್, ಯಾವ್ಯಾವ್ದು ಸರ್ಪ್ಲಸಸ್ ಇದೆ ಅಂತ ಬರೀಬೇಕಾಗುತ್ತೆ. ಸರ್, ಸರ್ಪ್ಲಸ್ ಅಂದ್ರೆ ಏನ್? ಸರ್, ಸರ್ಪ್ಲಸ್ ಅಂದ್ರೆ ಆ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ, ಓಕೆನಾ, ಟ್ಯಾಕ್ಸ್ ಅನ್ನ ಕೊಟ್ಟಾದ್ಮೇಲೆ, ಓಕೆನಾ, ರಿಸರ್ವ್ಸ್ ಗೆ ಎತ್ತಿಟ್ಟಾದ್ಮೇಲೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಟ್ಟಾದ್ಮೇಲೆ ಉಳಿದಿರ್ತಕ್ಕಂತ ಪ್ರಾಫಿಟ್ ಏನಿದೆ ಅಲ್ವಾ, ಅದನ್ನ ಏನಂತ ಹೇಳ್ತೀವಿ? ಸರ್ಪ್ಲಸ್ ಅಂತ ಹೇಳ್ತೀವಿ. ಆ ಸರ್ಪ್ಲಸ್ ನು ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಬಂದಿರೋ ಬ್ಯಾಲೆನ್ಸ್ ಅನ್ನ ನಾವು ಶೆಡ್ಯೂಲ್ ನಂಬರ್ 2 ನಲ್ಲಿ ತೋರಿಸಬೇಕಾಗುತ್ತೆ. ಇದನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಕರಿತೀವಿ. ಇನ್ನ ಮೂರನೇದು ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಡೆಪಾಸಿಟ್ಸ್ ನೋಡಿ, ಪಬ್ಲಿಕ್ ಇಂದ ನೀವು ಯಾವ್ಯಾವ ತರ ಡೆಪಾಸಿಟ್ಸ್ ನ ಕಲೆಕ್ಟ್ ಮಾಡಬಹುದು. ಫಸ್ಟ್, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ, ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್, ಹೌದಾ, ಮತ್ತೆ ಫಿಕ್ಸ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ, ರೆಕರಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಎಷ್ಟೊಂದ್ ತರದ ಡೆಪಾಸಿಟ್ಸ್ ಇದೆ, ಹೌದಾ. ಈ ಡೆಪಾಸಿಟ್ಸ್ ಎಲ್ಲ ಪಬ್ಲಿಕ್ ಬ್ಯಾಂಕ್ ಅಲ್ಲಿ ಬಂದು ಸೇಫ್ಟಿಗೆ ಅಂತ ದುಡ್ಡು ಎತ್ತಿರ್ತಾರೆ. ಅವ್ರು ಯಾವಾಗ ಕೇಳಿದ್ರೆ ಅವಾಗ ನಾವು ವಾಪಸ್ ಮಾಡಬೇಕು. ಕರೆಕ್ಟಾ? ನಾವು ವಾಪಸ್ ಕೊಡಬೇಕಾಗಿರೋದ್ರಿಂದ ಅದೇನಾಗುತ್ತೆ, ಅದು ಲಯಬಿಲಿಟಿ ಆಗುತ್ತೆ. ಅರ್ಥ ಆಗ್ತಿದ್ಯಾ ನೋಡಿ? ಎಸ್ ಬಿ ಅಕೌಂಟ್, ಕರೆಂಟ್ ಅಕೌಂಟ್, ಫಿಕ್ಸ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ಸ್ ಅಥವಾ ಕ್ಯಾಶ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ, ಓಕೆನಾ. ಇಷ್ಟು ಕೂಡ ಎಲ್ಲಿ ಬರುತ್ತೆ? ಡೆಪಾಸಿಟ್ಸ್ ಅಲ್ಲಿ ಬರುತ್ತೆ. ಇಟ್ ಈಸ್ ಎ ಲಯಬಿಲಿಟಿ ಅಂತ ಹೇಳ್ತೀವಿ. ನಾಲ್ಕನೇದು ಬಾರೋವಿಂಗ್ಸ್ ನೋಡಿ. ಬಾರೋವಿಂಗ್ಸ್ ಅಂದ್ರೆ ಏನು? ನಮ್ಮ ಬ್ಯಾಂಕ್ ಯಾರ್ಯಾರಿಂದ ಬಾರೋ ಮಾಡಿದೆ, ಸಾಲ ಪಡೆದಿದೆ, ಅದರಲ್ಲಿ ಇಂಡಿಯಾನಲ್ಲಿ ಎಷ್ಟು ಸಾಲ ಪಡೆದಿದೆ, ಇಂಡಿಯಾನಲ್ಲಿ ಯಾವ್ಯಾವ ಬ್ಯಾಂಕ್ ಅಲ್ಲಿ, ಬೇರೆ ಬ್ಯಾಂಕ್ಗಳಲ್ಲಿ ಪಡೆದಿದ್ಯಾ, ಬೇರೆ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಾರೋ ಮಾಡಿದ್ಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಬಾರೋ ಮಾಡಿದ್ಯಾ, ಅಥವಾ ಬೇರೆ ಯಾರಿಂದ ಬಾರೋ ಮಾಡಿದೆ, ಔಟ್ ಸೈಡ್ ಆಫ್ ಇಂಡಿಯಾ ಮಾಡಿದ್ಯಾ, ಯಾವ ದೇಶದಿಂದ ಎಷ್ಟೆಷ್ಟು ಬಾರೋ ಮಾಡಿದೆ. ಬಾರೋ ಮಾಡಿದ್ಮೇಲೆ, ಸಾಲ ಪಡೆದ್ಮೇಲೆ ವಾಪಸ್ ಮಾಡ್ಬೇಕು ತಾನೆ, ಅದಕ್ಕೆ ಅದು ಕೂಡ ಏನಾಗುತ್ತೆ? ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಬಂದು ಅದರ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನ? ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಂತ ಹೇಳ್ತೀವಿ. ಇದು ಎಷ್ಟಿದ್ದು? 5. ಸೊ ಸರ್, ಅದರ್ ಲಯಬಿಲಿಟೀಸ್ ಅಂದ್ರೆ ಏನು? ಯಾವ್ಯಾವ ಸಾಲಗಳು, ಲಯಬಿಲಿಟೀಸ್,
ಒನ್ ಟೂ ತ್ರೀ ಫೋರ್ ಅಲ್ಲಿ ಬರಲ್ಲ ಅಂತ ಎಲ್ಲಾ ಲಯಬಿಲಿಟೀಸ್ ಏನಾಗ್ತೀವಿ ಅದರ್ ಲಯಬಿಲಿಟೀಸ್ ಅಲ್ಲಿ ಹಾಕ್ತೀವಿ. ಅಕೌಂಟ್ಸ್ ಪೇಯಬಲ್ ಆಗಿರ್ಬೋದು, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಯಾವುದೇ ಅಮೌಂಟ್ ಬೇರೆಯವರಿಗೆ ಡ್ಯೂ ಇರ್ಬೋದು ಶಾರ್ಟ್ ಟರ್ಮ್ ಆಗಿರುವಂತದ್ದು ಅಂತದೆಲ್ಲ ಏನ್ ಮಾಡ್ತೀವಿ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಸೇ ಆ ವರ್ಷ ಟ್ಯಾಕ್ಸ್ ಗೆ ಅಂತ ಎತ್ತಿಟ್ಟಿದೀವಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಕೊಟ್ಟಿರ್ತಾರೆ. ಪ್ರಪೋಸ್ ಡಿವಿಡೆಂಡ್, ಆ ವರ್ಷ ಪ್ರಾಫಿಟ್ ಬಂದಿರುತ್ತೆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಡಬೇಕು ಅಂತ ಎತ್ತಿಟ್ಟಿರ್ತೀವಿ ಅಂತದೆಲ್ಲ ಎಲ್ ಬರುತ್ತೆ ಪ್ರಾವಿಷನ್ಸ್ ಅಲ್ಲೇ ಬರುತ್ತೆ. ಅದೆಲ್ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಎಲ್ ಬರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಎಲ್ ಬರುತ್ತೆ ಅಂತ ನಾ ಹೇಳ್ಕೊಡ್ತೀನಿ. ಈಗ ನೀವೇ ಹೇಳಿ, ಈಕ್ವಿಟಿ ಅಂಡ್ ಲಯಬಿಲಿಟಿ ನಾಪ್ಕ ಇಟ್ಕೊಳ್ಳೋದು ಕಷ್ಟನ ಈಸಿನಾ ಅಥವಾ ಕಷ್ಟನ? ತುಂಬಾ ಸುಲಭ. ಒನ್ ಟೂ ತ್ರೀ ಫೋರ್ ಫೈವ್, ಮೊದಲನೇದು ಶೇರ್ ಕ್ಯಾಪಿಟಲ್, ಎರಡನೇದು ರಿಸರ್ವ್ ಅಂಡ್ ಸರ್ಪ್ಲಸ್, ಎರಡು ಕ್ಲಿಯರ್ ಆಗಿ ಬರುತ್ತೆ. ಮೂರನೇದು ಡೆಪಾಸಿಟ್ಸ್ ಈಸಿಯಾಗಿ ನಾಪ್ಕ ಇರುತ್ತೆ. ನಾಲ್ಕನೇದ್ ಮಾತ್ರನೇ ಒಂದ್ ಸ್ವಲ್ಪ ತಡ್ಕಾಡ್ತೀವಿ, ಬಾರೋವಿಂಗ್ಸ್ ಅಂತ ಹೇಳ್ತೀವಿ, ಸಾಲ ತಗೊಂಡಿರೋದು, ಬಾರೋ ಮಾಡಿರೋದು. ಐದನೇದು ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಇಷ್ಟು ಅಸೆಟ್ ಸೈಡ್, ಇಷ್ಟು ನಾ ಟೋಟಲ್ ಮಾಡಬೇಕು. ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್ ಬರುತ್ತೆ. ನೆಕ್ಸ್ಟ್ ಏನದು ಅಸೆಟ್ಸ್. ಅಸೆಟ್ಸ್ ಮಾಡಬೇಕಾದ್ರೆ ನಮಗೆ ಮೊದಲನೇದು ಯಾವ್ದಪ್ಪ ಮೊದಲನೇದು ಅಂತ ಹೇಳಿದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ಸ್. ಬ್ಯಾಲೆನ್ಸಸ್ ವಿತ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ ಆರ್ಬಿಐ. ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ ಆರ್ಬಿಐ. ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ, ನಮ್ಮ ದುಡ್ಡು ರಿಸರ್ವ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ನೋಡಿ. ಎಲ್ಲಾ ಬ್ಯಾಂಕ್ಗಳು ಇಂಡಿಯಾನಲ್ಲಿರ್ತಕ್ಕಂತ ಎಲ್ಲಾ ಬ್ಯಾಂಕ್ಗಳು, ಅದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಆಗಿರ್ಬೋದು, ಗವರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಓಕೆನಾ, ಎಲ್ಲಾ ಬ್ಯಾಂಕ್ಗಳು ಕೂಡ ಪಬ್ಲಿಕ್ ಹತ್ರ ಎಷ್ಟು ಡೆಪಾಸಿಟ್ಸ್ ದುಡ್ಡನ್ನು ತಗೊಂಡಿರ್ತಾರೆ ಅದರಲ್ಲಿ ಒಂದ್ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಇಡಬೇಕು. ಅರ್ಥ ಆಗ್ತಿದ್ಯಾ? ಡೆಪಾಸಿಟ್ ಬಂದಿದ ತಕ್ಷಣ ಎಲ್ಲಾ ದುಡ್ಡನ್ನು ಸಾಲ ಕೊಟ್ಕೊಂಡು ಹೋಗಕ್ಕಾಗಲ್ಲ. ಎಲ್ಲಾ ಬ್ಯಾಂಕ್ಗಳಿಗೂ ಇದೊಂದು ರೂಲ್ ಇರುತ್ತೆ, ಏನದು, ಡೆಪಾಸಿಟ್ ಮಾಡಿರೋ ದುಡ್ಡಲ್ಲಿ ಇಂತಿಷ್ಟು ದುಡ್ಡು ಅಂತ ಹೇಳಿ, ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ, ಎವ್ರಿ ಬ್ಯಾಂಕ್ ಹ್ಯಾವ್ ಟು ಡೆಪಾಸಿಟ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನೇ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ, CRR ಅಂತ ಹೇಳ್ತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ. ಅರ್ಥ ಆಗ್ತಿದ್ಯಾ? ಸೊ ಇದು ಎಷ್ಟನೇದು, ಇದು ಆರ್ಮಿ ಶೆಡ್ಯೂಲ್ ನಂಬರ್ ಸಿಕ್ಸ್. ಏಳನೇದು ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ ಅಂಡ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, MCSN ಅಂತ ಹೇಳ್ತೀವಿ. ಏನಿದು ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ ಅಂಡ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, MCSN. ನೋಡಿ, ನಮ್ಮ ಹತ್ರ ಕ್ಯಾಶ್ ಹ್ಯಾಂಡಲ್ ಇದ್ರೆ, RBI ಇದ್ರೆ ಶೆಡ್ಯೂಲ್ ನಂಬರ್ ಸಿಕ್ಸ್ ಆಗುತ್ತೆ. ಅದೇ ಬೇರೆ ಬ್ಯಾಂಕ್ಗಳು ದುಡ್ಡು ಬೇರೆ ಬ್ಯಾಂಕ್ ಅಲ್ಲಿ, ನಮ್ಮ ದುಡ್ಡು ಬೇರೆ ಬ್ಯಾಂಕ್ ಅಲ್ಲಿ ಇದ್ದಿದ್ದಾಗ್ಲಿ ಇದ್ರೆ ಅದನ್ನ ಎಲ್ಲಿ ತಗೊಳ್ತೀವಿ, ಶೆಡ್ಯೂಲ್ ನಂಬರ್ ಸೆವೆನ್ ಅಂತ ಹೇಳ್ತೀವಿ. ಸರ್, ಇದೇನ್ ಸರ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂದ್ರೆ ಏನು? ಸಪೋಸ್ ನಮ್ಮ ದುಡ್ಡು ಇನ್ನೊಂದ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ ಅಂತ ಇಟ್ಕೊಳ್ಳಿ, ನಮ್ ದುಡ್ಡು ನಮಗ್ ಬರಬೇಕಾಗಿರೋದು, ನಾವೇನ್ ಮಾಡ್ತೀವಿ, ಆ ಇನ್ನೊಂದು ಬ್ಯಾಂಕ್ ಗೆ ಫೋನ್ ಮಾಡಿ, ನೋಡಿ ನೀವು ನಮ್ಗೆ ಏನು ಒಂದು 20 crores ಕೊಡಬೇಕು, ಅಕೌಂಟ್ ಇಂದ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತೀವಿ. ಜಸ್ಟ್ ಒಂದ್ ಕಾಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ ಕೆಲವು ಸಾರಿ ಮೇಲ್ ಕಳಿಸ್ಬೇಕಾಗುತ್ತೆ, ನೋಟಿಸ್ ಕಳಿಸ್ಬೇಕಾಗುತ್ತೆ, ಸರ್ ಈ ತರ ನಮ್ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇದೆ, ನಮಗೆ ದಯವಿಟ್ಟು ಕಳಿಸಿ. ಇಫ್ ಇಟ್ ಈಸ್ ಫ್ರಮ್ ಥ್ರೂ ಬೈ ಕಾಲ್ ಆರ್ ಥ್ರೂ ಬೈ ನೋಟಿಸ್, ಇಫ್ ಎನಿ ಮನಿ ಹೆಲ್ಡ್ ವಿತ್ ಅದರ್ ಬ್ಯಾಂಕ್ಸ್, ಬೇರೆ ಬ್ಯಾಂಕ್ಗಳಲ್ಲಿ ಇದ್ದಿದ್ದೇ ಆಗಲಿ, ಅಂತ ಎಲ್ಲಾ ಅಮೌಂಟ್ ಅನ್ನ ಎಲ್ಲಿ ತಗೊಳ್ತೀವಿ, ಎಲ್ಲಿ ತಗೊಳ್ತೀವಿ, ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ಏಯ್ತು, ತುಂಬಾ ಈಸಿ. ಯಾವ್ದಿದು ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಈಗ ಡೆಪಾಸಿಟ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ವಾ, ಆ ದುಡ್ಡೆಲ್ಲ ಏನ್ ಮಾಡ್ತೀವಿ, ಬೇರೆ ಕಂಪನಿದು ಗೋಲ್ಡ್ ಮೇಲೆ, ಸಿಲ್ವರ್ ಮೇಲೆ ಅಲ್ವಾ, ಬೇರೆ ಕಂಪನಿ ಶೇರ್ಸ್ ಮೇಲೆ, ಡಿಬೆಂಚರ್ಸ್ ಮೇಲೆ, ಗವರ್ಮೆಂಟ್ ಇಶ್ಯೂ ಮಾಡಿರೋ ಬಾಂಡ್ಸ್ ಮೇಲೆ, ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಂತದೆಲ್ಲ ನಮ್ಗೆ ಯಾವಾಗ ಬೇಕೋ ಅವಾಗ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಬಹುದು. ಹೌದಾ? ಎಸ್ ಆರ್ ನೋ? ಕರೆಕ್ಟ್. ಅಂತದನ್ನ ನಾವು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಅದು ಶೆಡ್ಯೂಲ್ ನಂಬರ್ 8 ಆಗುತ್ತೆ. ನೆಕ್ಸ್ಟ್ 9ನೇದು
ಅಡ್ವಾನ್ಸಸ್ ಅಂತ ಹೇಳ್ತೀವಿ. ಅಡ್ವಾನ್ಸಸ್ ಅಂದ್ರೆ ಏನು? ನಾವು ಸಾಲ ಕೊಟ್ಟಿರುವಂಥದ್ದು. ಬಾರೋಯಿಂಗ್ಸ್ ಅಂದ್ರೆ ಏನು? ನಾವು ಸಾಲ ತಗೊಂಡಿರೋದು. ಅಡ್ವಾನ್ಸಸ್ ಅಂದ್ರೆ ಏನು? ನಾವು ಬೇರೆಯವರಿಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು. ಆ ಸಾಲ ಕೊಟ್ಟಿರೋದ್ರಲ್ಲಿ ಸುಮಾರು ತರ ಸಾಲಗಳಿದೆ, ಹೌದಾ? ಪರ್ಸನಲ್ ಲೋನ್ ಇದೆ, ಕಾರ್ ಲೋನ್ ಇದೆ, ಹೌಸಿಂಗ್ ಲೋನ್ ಇದೆ, ಹೌದಾ? ಮಾರ್ಟ್ಗೇಜ್ ಲೋನ್ ಇದೆ, ಹೌದಾ? ಗೋಲ್ಡ್ ಲೋನ್ ಇದೆ. ಯಾವ ತರ ಲೋನ್ ಬೇಕು ಹೇಳಿ ಇವಾಗ, ಹೌದಾ? ಅಗ್ರಿಕಲ್ಚರಲ್ ಲೋನ್ ಇದೆ. ಎಲ್ಲಾ ತರದ ಲೋನ್ ಬ್ಯಾಂಕ್ ಏನಾದ್ರೂ ಬೇರೆಯವರಿಗೆ ಕೊಟ್ಟಿದ್ರೆ, ಪಬ್ಲಿಕ್ ಗೆ ಕೊಟ್ಟಿದ್ರೆ, ಬೇರೆ ಬ್ಯಾಂಕ್ಗಳಿಗೆ ಕೊಟ್ಟಿದ್ರೆ, ಗವರ್ಮೆಂಟ್ ಏನಾದ್ರೂ ಲೋನ್ ಕೊಟ್ಟಿದ್ರೆ ಅಂತ ಎಲ್ಲಾದ್ರು ಎಲ್ಲಿ ಬರುತ್ತೆ? ಶೆಡ್ಯೂಲ್ ನಂಬರ್ 9 ಅಲ್ಲಿ ಬರುತ್ತೆ. ಕ್ಲಿಯರ್ ಅಲ್ಪ? ನೆಕ್ಸ್ಟ್ 10 ಫಿಕ್ಸ್ಡ್ ಅಸೆಟ್ಸ್. ಕರೆಕ್ಟಾ? ಎಸ್, ಕರೆಕ್ಟ್. ಫಿಕ್ಸ್ಡ್ ಅಸೆಟ್ಸ್ ಬ್ಯಾಂಕ್ ಅಲ್ಲಿ ಏನೇನ್ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ? ಸಪೋಸ್ ಬ್ಯಾಂಕ್ ಪ್ರಿಮೈಸಿಸ್ ಅವ್ರದೇ ಓನ್ ಆಗಿದ್ರೆ ಅದು ಬಿಲ್ಡಿಂಗ್ ಆಗ್ಬೋದು, ಪ್ರಿಮೈಸಿಸ್ ಆಗ್ಬೋದು, ಫರ್ನಿಚರ್ಸ್ ಆಗ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು. ಇವೆಲ್ಲ ಎಂತದಪ್ಪ? ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದರ್ ಅಸೆಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅದರ್ ಅಸೆಟ್ಸ್. ಅದರ್ ಅಸೆಟ್ಸ್ ಎಷ್ಟು? 11 ಅಂತ ಹೇಳ್ತೀವಿ. ಇಷ್ಟು ಮಾಡಿದ್ರೆ ಅಂದ್ರೆ 6 ಇಂದ 10 ವರೆಗೂ ಯಾವ್ಯಾವ ಅಸೆಟ್ಸ್ ಬರಲ್ಲ ಅವೆಲ್ಲ ಎಲ್ಲಿ ಬರುತ್ತೆ? ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಬಂದಾಗ ನಾನು ಯಾವ್ದ್ಯಾವ್ದು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಕ್ಲಿಯರ್ ಏನಪ್ಪ? ಸೊ ಇದು ಅದರ್ ಅಸೆಟ್ಸ್. ಈಗ ಈ ಅಸೆಟ್ಸ್, ಟೋಟಲ್ ಅಸೆಟ್ಸ್, ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಇವೆರಡೂ ಕೂಡ ಏನಾಗಿರ್ಬೇಕು? ಸೇಮ್ ಅಮೌಂಟ್ ಬರಬೇಕು. ಓಕೆನಾ? ಆವಾಗಲೇ ನಾವು ಮಾಡಿರೋ ಕರೆಕ್ಟ್ ಆಗಿದೆ, ಪ್ರಾಬ್ಲಮ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬಂದು ಏನದು? ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಹೇಳ್ತು. ಏನಿದು ನೋಡಿ, ಕಾಂಟಿಂಜೆಂಟ್ ಲಯಬಿಲಿಟಿ ಅಂದ್ರೆ ಈ ಲಯಬಿಲಿಟಿ ಕೊಡ್ಬೋದು, ಕೊಡಕ್ಕೆ ಆಗದೇನು ಅಂದ್ರೆ ನಮ್ಗೆ ಕೊಡೋದಕ್ಕೆ ಕೊಡೋದು ಬಿಡೋದು ನಮ್ಮ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತ ಎಲ್ಲಾ ಲಯಬಿಲಿಟೀಸ್ ಏನಂತ ಹೇಳ್ತೀವಿ? ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅದು ನಮ್ಮ ಸಾಲ ಅಲ್ಲ, ಇಟ್ ಈಸ್ ನಾಟ್ ಎ ಲಯಬಿಲಿಟಿ, ಬಟ್ ಸ್ಟಿಲ್ ನಾವು ತೋರಿಸ್ತೀವಿ. ಒಂದು ಎಕ್ಸಾಂಪಲ್ ಹೇಳ, ನಿನ್ನ ಹೆಸರಮ್ಮ ಶೋಭಾ. ಶೋಭಾ ಏನ್ ಮಾಡಿದಾರೆ? ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ಅವ್ರ ಕಸ್ಟಮರ್ ಯಾರೋ ಒಂದು 5 ಲಕ್ಷ ರೂಪಾಯಿ ಒಂದು ಚೆಕ್ ಕೊಟ್ಟಿದ್ದಾರೆ. ನನ್ನ ಹತ್ರ, ನಾನು ಬ್ಯಾಂಕ್, ಓಕೆನಾ, ನನ್ನ ಹತ್ರ ಕೊಟ್ಟಿದ್ದಾರೆ ಅವ್ರಿಗೆ, ಸರ್ ನನ್ನ ನಿಮ್ಮ ಅಕೌಂಟ್, ನಿಮ್ಮ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇದೆ, ನನಗೆ ಯಾರೋ ಒಬ್ಬ ಒಂದು ಚೆಕ್ ಕೊಟ್ಟಿದ್ದಾರೆ, ಅದು ನಿಮ್ಮ ಬ್ಯಾಂಕ್ ಹೆಸರಲ್ಲಿಲ್ಲ, ಬೇರೆ ಬ್ಯಾಂಕ್ ಹೆಸರಲ್ಲಿದೆ, ನನ್ಗೆ ಆ ಊರ್ಗೆ ಹೋಗಿ ನನ್ನ ಕಲೆಕ್ಷನ್ ಮಾಡ್ಕೊಂಡ್ ಬರಕ್ ಆಗಲ್ಲ, ದುಡ್ಡನ್ನ ನೀವು ಕಲೆಕ್ಷನ್ ಮಾಡ್ಕೊಂಡ್ ಬಂದು ಕೊಡಿ ಸರ್ ಅಂತ ಹೇಳಿದ್ದಾರೆ. ಓಕೆನಾ? ನಾನೇನ್ ಮಾಡ್ತೀನಿ? ಆಯ್ತು ಕೊಡಮ್ಮ ಅಂತ ಹೇಳ್ತೀನಿ. ಆ 5 ಲಕ್ಷ ರೂಪಾಯಿ ಚೆಕ್ ಅನ್ನ ಇಸ್ಕೊಂಡು ಕಲೆಕ್ಷನ್ಗೆ ಅಂತ ಕಳಿಸ್ತೀನಿ. ಸಪೋಸ್ ಯಾರಿಗೆ, ಯಾರು ಚೆಕ್ ಅನ್ನ ಕೊಟ್ಟಿದ್ರು ಶೋಭಾಗೆ, ಆ ಚೆಕ್ ಏನಾದ್ರು ಕ್ಲಿಯರ್ ಆದ್ರೆ, ಕ್ಲಿಯರ್ ಆದ್ರೆ ಅಂದ್ರೆ ಏನೋ, ಅವ್ರ ಕಸ್ಟಮರ್ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿದ್ರೆ ಆ ದುಡ್ಡು ನಾನು ತಗೊಂಬಂದು ಶೋಭಾಗ್ ಕೊಡ್ತೀನಿ, ಹೌದಾ ಇಲ್ವೋ? ಸಪೋಸ್ ದುಡ್ಡು ಇಲ್ಲ, ಅವಾಗ ಏನಾಗುತ್ತೆ? ಬೌನ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಬೌನ್ಸ್ ಅಲ್ಲ, ಅದು ಡಿಸಾನರ್ ಅಂತ ಹೇಳ್ತೀವಿ. ಸಪೋಸ್ ದುಡ್ಡು ಇಲ್ಲ, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಏನಾದ್ರು ಚೆಕ್ ವಾಪಸ್ ಬಂದ್ರೆ ನಾನು ಶೋಭಾಗ್ ಹೇಳ್ತೀನಿ, ನೋಡಮ್ಮ ನಿಂಗೆ ಚೆಕ್ ಕೊಟ್ಟಿದ್ದಲ್ವಾ, ಅದು ಏನಾಗಿದೆ? ಡಿಸಾನರ್ ಆಗಿದೆ, ಇನ್ಸಫಿಷಿಯಂಟ್ ಫಂಡ್ ಆಗಿ ವಾಪಸ್ ತಗೋ. ನೋಡಿ ಇಲ್ಲಿ, ಇಲ್ಲಿ ಕಲೆಕ್ಷನ್ ಮಾಡಿ ಕೊಟ್ಟರು ಅದು ನನಗೆ ಲಯಬಿಲಿಟಿ ಅಲ್ಲ, ಕಲೆಕ್ಷನ್ ಆಗ್ಲಿಲ್ಲ ಅಂದ್ರೂ ಇಟ್ ಈಸ್ ನಾಟ್ ಮೈ ಲಯಬಿಲಿಟಿ. ಸೊ ದೇರ್ ಫೋರ್ ಅಂತದನ್ನ ನಾವೇನಂತ ಹೇಳ್ತೀವಿ? ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರತಕ್ಕಂತ ಪ್ರೊಫಾರ್ಮಾ. ಕ್ಲಿಯರ್? ಓಕೆ.